श्रीरंगपट्टण स्थापित उद्देश्य टिप्पू सुल्तान अल्पसंख्यात विश्वविद्यालय के विघ्न एर अल्पसंख्यात प्रत्येक विवि स्थापने के भारतीय समाज विज्ञान संशोधना मंडली अध्यक्ष प्रोफेसर सुखदेव थोरट नेतृत्व तज्ञर समिति विरोध व्यक्तपड़े अल्पसंख्यात प्रत्येक विश्वविद्यालय स्थापने संविधान थोरट समिति सरकार के सल्लिसिद वरदी है केंद्रीय विवि तेरे अल्पसंख्यात समुदाय विद्यार्थी प्रवेश आद्यते अभिप्राय वरदिया अल्पसंख्यात व्यवहार सचिव के रहमान खान भारी हिन्डियादे स्थापित उद्देश्य टिप्पू सुल्तान अल्पसंख्यात विश्वविद्यालय के विघ्न एदुरागिदे अंताने हेळबहुदु अल्पसंख्यातरिगे प्रत्येक विवि स्थापनेगे भारतीय समाज विज्ञान संशोधना मंडली अध्यक्ष प्रोफेसर सुखदेव थोरट नेतृत्व तज्ञर समिति विरोध व्यक्तपड़े अदर जो पॉइंट अल्पसंख्यात प्रत्येक विश्वविद्यालय स्थापना संविधानवकाश इंतर जो केंद्रीय विवि तेरे अल्पसंख्यात समुदाय विद्यार्थी प्रवेश आद्यते अंशव करदी सलोक अल्पसंख्यात व्यवहार सचिव के रहमान खान ಅವರಿಗೆ ಈ ಮೂಲಕ ಭಾರಿ ಹಿನ್ನಡೆಯಾದಂತಾಗಿದೆ ತೋರಡ್ ಸಮಿತಿ ಅಲ್ಪಸಂಖ್ಯಾತ ವಿವಿ ಸ್ಥಾಪನೆ ಮಾಡುವ ಅವಕಾಶವಿಲ್ಲ ಅಂತ ಹೇಳಿಲ್ಲವೆಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ರಹಮಾನ್ ಖಾನ್ ಸಮರ್ಥಿಸಿಕೊಂಡಿದ್ದಾರೆ ತೋರಡ್ ವರದಿಯಿಂದ ಯಾವುದೇ ಸಮಸ್ಯೆ ಉದ್ಭವವಾಗಿಲ್ಲ ವರದಿ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಎಂದು ಅವರು ತಿಳಿಸಿದರು ರಹಮಾನ್ ಖಾನ್ ಜೊತೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನಡೆಸಿದ ಚಿಚ್ಚಾಟ್ ಇಲ್ಲಿದೆ ಶ್ರೀರಂಗಪಟ್ಟಣದಲ್ಲಿ ಸುಲ್ತಾನ್ ವಿವಿ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ 5 ವಿಶ್ವವಿದ್ಯಾಲಯಗಳ ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಕುರಿತಂತೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರತಕ್ಕಂತ ವರದಿ ಇನ್ನೊಂದು ವಿವಾದವನ್ನ ಇವತ್ತು ಸೃಷ್ಟಿಸಿದೆ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಇದ್ದಾರೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ರಹಮಾನ್ ಖಾನ್ ಅವರೇ ರಹಮಾನ್ ಖಾನ್ ಅವರೇ ನಿಮ್ಮದೇ ಇದೊಂದು ಪ್ರಮುಖವಾಗಿರತಕ್ಕಂತ ಚಿಂತನೆ ಅಲ್ಪಸಂಖ್ಯಾತ ವಿವಿಯನ್ನ ಸ್ಥಾಪಿಸಬೇಕು ಅಂತಕಂತದ್ದು ಆದರೆ ನೀವೇ ಕೊಟ್ಟಿರತಕ್ಕಂತ ಯಾರ ಸಮಿತಿಗೆ ವರದಿಯ ನಡಿಯನ್ನ ನೀಡಲು ಕೊಟ್ಟಿದ್ರು ಅವರು ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತಿಗಳನ್ನು ಸ್ಥಾಪಿಸತಕ್ಕಂತ ಉದ್ದೇಶ ಬೇಡ ಕೇಂದ್ರ ವಿವಿಗಳಲ್ಲೇ ಅಲ್ಪಸಂಖ್ಯಾತಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿ ಈ 5 ವಿಶ್ವವಿದ್ಯಾನಿಲಯ ನಾವು ಸ್ಥಾಪಿಸಬೇಕಂತ ಒಂದು ಕಮಿಟಿ ನಮ್ಮ ಮೈನಾರಿಟಿ ಮಿನಿಸ್ಟ್ರಿಯಿಂದ ಅದಕ್ಕೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಕಮಿಟಿ ರಿಪೋರ್ಟ್ ಅವರು ವರದಿ ಕೊಟ್ಟಿದ್ದಾರೆ ಎಲ್ಲೂ ಅವರು ಈ ಸ್ಥಾಪಿಸಬಾರದಂತ ಅವರೇನು ಹೇಳಲಿಲ್ಲ ಅವರು ಏನು ಹೇಳಿದ್ದಾರೆ ಅವರ ರೆಕಮೆಂಡ್ ದೇರ್ಫೋರ್ ದಿ ಕಮಿಟಿ ರೆಕಮೆಂಡ್ ಟು ಇನಿಷಿಯಲಿ ಸೆಟ್ಟಿಂಗ್ ಅಪ್ 5 ಯೂನಿವರ್ಸಿಟಿ ವಿತ್ ಸ್ಪೆಷಲ್ ಫೋಕಸ್ ಆನ್ ಮೈನಾರಿಟೀಸ್ ದೀಸ್ ಯೂನಿವರ್ಸಿಟೀಸ್ ಮೇ ಬಿ ಎಸ್ಟಾಬ್ಲಿಷ್ಡ್ ಬೈ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ವೋಕಿಂಗ್ ಆರ್ಟಿಕಲ್ 15(4) ಅಂಡ್ 16(4) ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಹೇಳಿದ್ದಾರೆ ದೀಸ್ ಯೂನಿವರ್ಸಿಟೀಸ್ ಶುಡ್ ಬಿ ಸೆಟ್ ಅಪ್ by the Ministry of Minority Affairs that is their recommendation avaru ellu kuda sthapisbedi athwa ellu idu samvidhanada framework nal barala samvidhanada framework nal maadi 15(4) and 16(4) nal maadabodu maadi anta helidare andre idu yavada riti agirthakkanta constitutional amendment na avashyakate yenu bekagilla ಏನು ಬೇಕಾಗಿದೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಗಳ ಕೆಲಸ ನಿರ್ವಹಿಸುತ್ತೋ ಅದೇ ಮಾದರಿಯಲ್ಲಿ ವಿವಿ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 30 ಅಲ್ಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದಕ್ಕೆ ಒಂದು ಪ್ರಾವಿಷನ್ ಐತೆ ಮೈನಾರಿಟೀಸ್ ಕ್ಯಾನ್ ಬಿ ಸೆಟ್ ಅಪ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಓನ್ ಚಾಯ್ಸ್ ನಾನು ಈ ಒಂದು ವಿಭಾಗದ ಜವಾಬ್ದಾರಿ ತಗೊಂಡ ಮೇಲೆ ಈ ದೇಶ ದೊಡ್ಡದು 3 ಯೂನಿವರ್ಸಿಟಿ ಆಗೋದಿಲ್ಲ 5 ಯೂನಿವರ್ಸಿಟಿ ಮಾಡೋಣ ಅಂತ ಕರ್ನಾಟಕದಲ್ಲಿ ಆ 3 ಯೂನಿವರ್ಸಿಟಿಯಲ್ಲೇ ಮೊದಲೇ ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿ ಸ್ಥಾಪಿಸಬೇಕಂತ ಡಿಸಿಷನ್ ಆಗಲೇ ಆಗಿತ್ತು ಅದರ ಹೆಸರು ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಇರಬೇಕಂತ 2008 ನಲ್ಲಿ ಈ ಡಿಸಿಷನ್ ಆಗಿತ್ತು ನಾನೇನು ಹೊಸದಾಗಿ ಡಿಸಿಷನ್ ತಕೊಂಡು ಡಿಸಿಷನ್ ಅಲ್ಲ ಆ ಡಿಸಿಷನ್ ನಾವು ಮುಂದೆ ವರಿಸ್ತಾ ಇದ್ದೀವಿ ಅಷ್ಟೇ ನಿಮ್ಮದೇ ಸರ್ಕಾರವಿದೆ ಹೀಗಾಗಿ ಟಿಪ್ಪು ವಿಶ್ವವಿದ್ಯಾಲಯಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಯಾವುದೇ ಸಮಸ್ಯೆಯನ್ನು ಇಲ್ಲಿ ಬರೋಕೆ ಕಾರಣ ಇಲ್ಲ ಇದು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರೋದು ನಾವು ಇದು ಎಜುಕೇಷನ್ ಅಲ್ಪಸಂಖ್ಯಾತರಿಗೆ ಎಜುಕೇಷನ್ ಸಿಕ್ಕಬೇಕು ಇದು ಅಲ್ಪಸಂಖ್ಯಾತರ ಮೈನಾರಿಟಿ ಆರ್ಟಿಕಲ್ 30 ಅಲ್ಲಿ ಇನ್ಸ್ಟಿಟ್ಯೂಟ್ ಸ್ಥಾಪಿಸ್ತಿದ್ರು
ಇದು ಎಲ್ಲರಿಗೂ ಅದರ ಅಲ್ಲಿ ಅವಕಾಶ ಇದೆ 50% ಮೈನಾರಿಟೀಸ್ ಇರ್ತಾರೆ 50% ಎಲ್ಲ ವರ್ಗಕ್ಕೂ ಅಲ್ಲಿ ಅವಕಾಶ ಇದೆ ಅದರಿಂದ ಈ ಒಂದು ಇವಾಗ ಜಾಮಿಯಾ ಮಿಲ್ಲಿಯಾ ಐತೆ ಅಲ್ಲಿ ಅಲಿಗಲ್ ಐತೆ ಅಲ್ಲೆಲ್ಲ ಅರೆ ರಮಣ್ ಕೌನರ ಇವತ್ತು ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ವರದಿ ಬಂದ ನಂತರ ಮುಂದಿನ ಹಂತ ಏನು ಆಗ್ಲೇ ಮುಂದಿನ ಹಂತ ನಾವು ಎಚ್ಆರ್ಡಿ ಮಿನಿಸ್ಟ್ರಿ ಮತ್ತು ನಮ್ಮ ಮಿನಿಸ್ಟ್ರಿ ಒಂದು ಕೋಆರ್ಡಿನೇಷನ್ ಆಗಿ ಒಂದು ನಮ್ಮ ಯಾವ ರೀತಿ ನಾವು ಸ್ಥಾಪಿಸಬೇಕಂತ ಒಂದು ನಮ್ಮ ಸಮಾಲೋಚನೆ ನಡೀತಾ ಇದೆ ಇವಿಷ್ಟು ರಹಮಾನ್ ಖಾನ್ ಅವರು ಹೇಳ್ತಿರತಕ್ಕಂತ ಮಾತುಗಳು ಕ್ಯಾಮೆರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ನಾಥು ಸುವರ್ಣ ನ್ಯೂಸ್ 24/7 ನವದೆಹಲಿ ಆದರೆ ತೋರಡ್ ಸಮಿತಿ ವರದಿಯನ್ನ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಸ್ವಾಗತಿಸಿದ್ದಾರೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು ಇನ್ನಾದರೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬರಲಿ ಓಟ್ ಬ್ಯಾಂಕ್ ರಾಜಕಾರಣ ಕೈಬಿಡಲಿ ಅಂತ ಹರಿಹಾಯ್ದರು ಆ ಸುಖದೇವ್ ಥೋರಟ್ ಕಮಿಟಿ ಇವತ್ತು ರಿಪೋರ್ಟ್ ಕೊಟ್ಟಿದೆ ಅವರು ನಾನು ಹೇಳಿದಂಥ ಸಂಗತಿಗಳನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ ಅವರು ಇದೆಲ್ಲದರ ಜೊತೆಗೆ ನಾನು ಇನ್ನೊಂದು ಸಂಗತಿಯನ್ನು ಹೇಳಿದ್ದೆ ಸಂವಿಧಾನದ ಪರಿಚ್ಛೇದ 31 ಪ್ರಕಾರವಾಗಿ ಯಾರೇ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮ ಧಾರ್ಮಿಕತೆಗೆ ತಮ್ಮ ಭಾಷೆಗೆ ಅನುಗುಣವಾದಂಥ ಶಿಕ್ಷಣ ಸಂಸ್ಥೆಗಳನ್ನ ಅವರು ಪ್ರಾರಂಭ ಮಾಡ್ಕೋಬಹುದು ಅಂತಿದೆ ಈಗ ಅಲ್ಲಮೀನ್ ಇದೆ ಈ ಥರದ ಅನೇಕ ಸಂಸ್ಥೆಗಳಿದ್ದಾವೆ ಆ ಥರದೆಲ್ಲ ನಮ್ಮ ಮೈಸೂರಿನಲ್ಲಿ ಫರೂಕಿಯಾ ಸಂಸ್ಥೆಗಳಿದ್ದಾವೆ ಈ ರೀತಿ ಅನೇಕ ಜನ ಕ್ರೈಸ್ತ ಸಂಸ್ಥೆಗಳಿದೆ ಸೆಂಟ್ ಜೋಸಫ್ಸ್ ಇದೆ ಸೆಂಟ್ ಆನ್ಸ್ ಇದೆ ಸೆಂಟ್ ಬೇಕಾದಷ್ಟು ಕ್ರಿಶ್ಚಿಯನ್ ಶಾಲೆಗಳಿದ್ದಾವೆ ಅವರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಶಾಲೆಗಳನ್ನ ಅವರು ಪ್ರಾರಂಭ ಮಾಡ್ಕೊಂಡು ಹೋಗಬೇಕು ಅವರು ನಡೆಸ್ಕೊಂಡು ಹೋಗಬೇಕು ಆದರೆ ಸರ್ಕಾರವೇ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ಕಾಲೇಜುಗಳನ್ನ ನಡೆಸೋದನ್ನಾಗಲಿ ಅಥವಾ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಲಿಕ್ಕಾಗಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತನ್ನೋ ಮಾತನ್ನು ನಾನು ಹೇಳಿದ್ದೆ ಕೇಂದ್ರ ಸರ್ಕಾರಕ್ಕೆ ಈಗಲಾದರೂ ಬುದ್ಧಿ ಬರಲಿ ಅಂಥೇಳಿ ಹೇಳ್ತಾ ದೇಶವನ್ನು ಕೋಮಿನ ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಆಧಾರದ ಮೇಲೆ ಮತ್ತಿನ್ನೊಮ್ಮೆ ಓಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡೋದನ್ನು ನಿಲ್ಲಿಸ್ಲಿ ರಾಜ್ಯಾದ್ಯಂತ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದರು ಸಿಎಂ ಆದ ಬಳಿಕ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳೊಂದಿಗೆ ಮಾತನಾಡಿದ ಅವರು ರಾಜ್ಯಕ್ಕೆ ಮುಂಗಾರು ಮಳೆ ಪ್ರವೇಶಿಸುವವರೆಗೆ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಸಮರೋಪಾದಿಯಲ್ಲಿ ಕೆಲಸ ಮಾಡುವಂತೆ ಸೂಚಿಸಿದರು ಹೊಸ ಸರ್ಕಾರದಿಂದ ಜನರ ಉತ್ತಮ ಆಡಳಿತ ನಿರೀಕ್ಷಿಸುತ್ತಾರೆ ಹೀಗಾಗಿ ಜನಸ್ನೇಹಿ ಆಡಳಿತಕ್ಕೆ ಆದ್ಯತೆ ನೀಡಿ ಜವಾಬ್ದಾರಿ ಅರಿತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಜನಪರವಾದಂತಹ ಆಡಳಿತ ಕೊಡ್ತೇವೆ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡ್ತೇವೆ ಇವು ಜನರಿಗೆ ಕೊಡಲಿರ್ತಕ್ಕಂಥ ಮುಖ್ಯವಾದಂತಹ ಭರವಸೆಗಳು ಈ ಭರವಸೆಗಳನ್ನ ಅಕ್ಷರಶಃ ಜಾರಿಯಾಗಬೇಕು ನಮ್ಮ ಅಧಿಕಾರಿಗಳು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಅವರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಗಳಿಗೆ ಹೊಣೆಗಾರರಾಗಬೇಕು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಸ್ಪಿ ಪೊಲೀಸ್ ಅಧಿಕಾರಿ ವರಿಷ್ಠಾಧಿಕಾರಿ ಇರ್ತಾರೆ ಆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ಆಗುವಗಳಿಗೆ ಇವರೇ ಜವಾಬ್ದಾರರಾಗ್ತಾರೆ ಯಾವುದೇ ಲೋಪ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಸಂಬಂಧಪಟ್ಟವರು ಇದನ್ನು ವಹಿಸ್ಕೋಬೇಕಾಗ್ತದೆ ತಿಂಗಳಿಗೆ 30 ರೂಪಾಯಿಗೆ 30 ಕೆಜಿ ಅಕ್ಕಿ ಯೋಜನೆಯನ್ನ ಸಂಪೂರ್ಣವಾಗಿ ಜಾರಿ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಸಿಎಂ ಸದ್ಯ 20,45,000 ಟನ್ ಅಕ್ಕಿ ಅಗತ್ಯವಿದೆ ಈ ಬಗ್ಗೆ ಪ್ರಧಾನಿ ಜೊತೆ ಮಾತುಕತೆ ನಡೆಸಿದ್ದೇನೆ 28,000 ಟನ್ ಅಕ್ಕಿ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದರು ಹಸುವಿನಿಂದ ಇರಬಾರ್ದು ಜೊತೆಗೆ ಎರಡೊತ್ತು ಊಟ ಪ್ರತಿಯೊಬ್ಬರು ಕೂಡ ಮಾಡಬಹುದು ಆ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮನ ನಾವು ತಂದಿರ್ತಕ್ಕಂಥದ್ದು ಯಾವುದೇ ಲೋಪ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಸಂಬಂಧಪಟ್ಟವರು ಇದನ್ನು ವಹಿಸ್ಕೋಬೇಕಾಗ್ತದೆ ಮತ್ತು ನಮ್ಮ ಇದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿಗಳು ಕೂಡ ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್ಕಾರಿ ಬಸ್ಸೊಂದು ಕಳೆದ ರಾತ್ರಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಯುವಕನೊಬ್ಬ ಸಾವನ್ನಪ್ಪಿದ ಘಟನೆ ನಡೆದಿದೆ ರೊಚ್ಚಿಗೆದ ಸ್ಥಳೀಯರು ಇಂದು ಬೆಳಗ್ಗೆ ಸರ್ಕಾರಿ ಬಸ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ನಗರದ ಬೈಪಾಸ್ ರಸ್ತೆಯ ಊರ್ಗಡೂರು ಬಳಿ ಈ ಒಂದು ಘಟನೆ ನಡೆದಿದೆ ತಡರಾತ್ರಿ ಅಪಘಾತದಿಂದ ಜೀಶಾನ್ ಎಂಬಾತ ಸಾವನ್ನಪ್ಪಿದ್ದು ಮೊಹಮ್ಮದ್ ಸೈಫುದ್ದೀನ್ ಗಾಯಗೊಂಡಿದ್ದಾನೆ ಸುದ್ದಿ ತಿಳಿದು
ಬೆಳಗ್ಗೆ ಸ್ಥಳೀಯರು ಬೈಪಾಸ್ ರಸ್ತೆಯಲ್ಲಿ ಹೊರಟಿದ್ದ ಬಸ್ಸನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಕೆಳಗಿಳಿಸಿ ಬೆಂಕಿ ಹಚ್ಚಿದ್ರು. ಅಗ್ನಿಶಾಮಕ ದಳ ದೌಡಾಯಿಸಿ ಬೆಂಕಿಯನ್ನು ನಂದಿಸಿತು. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಹರಸಾಹಸ ನಡೆಸಿದ್ದಾರೆ. कानून सुव्यवस्थे अदगड़े दयमी अवकाश को अंत तम हिरी ಸ್ಪಾಟ್ ಫಿಕ್ಸಿಂಗ್ ಆರೋಪಿ ಗುರುನಾಥ್ ಮೇಯಪ್ಪನ್ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಬುಕ್ಕಿಗಳೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ತನ್ನ ಪತ್ನಿ ಸಿಮ್ ಬಳಸುತ್ತಿದ್ದರೆಂದು ಮುಂಬೈ ಪೊಲೀಸರ ಗಮನಕ್ಕೆ ಬಂದಿದೆ. ಮೇಯಪ್ಪನ್ ವಿಚಾರಣೆ ವೇಳೆ ಈ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಇದರಿಂದ ಶ್ರೀನಿವಾಸನ್ ಮಗಳ ಮೇಲೂ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿವೆ. ಗುರುನಾಥ್ ಪತ್ನಿ ರೂಪಾ ಗುರುನಾಥ್ ಸಿಮ್ ನೀಡೋ ಮೂಲಕ ಪತಿಗೆ ಸಹಕಾರ ನೀಡುತ್ತಿದ್ರಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಈ ಬಗ್ಗೆ ಪೊಲೀಸರು ರೂಪಾ ಗುರುನಾಥ್ರನ್ನ ವಿಚಾರಣೆ ನಡೆಸೋ ಸಾಧ್ಯತೆಗಳಿವೆ. ಈ ಮಧ್ಯೆ ಗುರುನಾಥ್ ಸಿಎಸ್ಕೆ ಓನರ್ ಆಗಿದ್ರು ಅನ್ನೋದು ಕೂಡ ಪಕ್ಕಾ ಆಗಿದೆ. 2011 ರಲ್ಲಿ ಐಪಿಎಲ್ ಅಧ್ಯಕ್ಷ ರಾಜೀವ್ ಶುಕ್ಲಾ ರವಾನಿಸಿರುವ ಇಮೇಲ್ನಲ್ಲಿ ಗುರುನಾಥ್ ಸಿಎಸ್ಕೆ ಮಾಲೀಕನೆಂದು ನಮೂದಿಸಲಾಗಿದೆ. ಬಳ್ಳಾರಿಯಲ್ಲಿ ಕಳೆದ ರಾತ್ರಿ ವರುಣ ಆರ್ಭಟಿಸಿದ್ದಾನೆ. ರಾತ್ರಿಯಿಂದ ಸುರಿದ ಭಾರೀ ಮಳೆಗೆ ಬಳ್ಳಾರಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಾಕಷ್ಟು ಮರಗಳು ಹಾಗೂ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಕೆಲವೆಡೆ ಮನೆಗಳ ಚಾವಣಿಗಳು ಹಾರಿ ಹೋಗಿವೆ. ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್, ಗಿಡಮರಗಳು ನೆಲಕ್ಕುರುಗಿದ್ದು ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಜನ ಪರದಾಡುವಂತಾಯಿತು. ಪಾಕಿಸ್ತಾನ ಮೂಲದ ಇಬ್ಬರು ಮುಸ್ಲಿಂ ಯುವತಿಯರು ಲಂಡನ್ನಲ್ಲಿ ಮದುವೆಯಾಗಿದ್ದಾರೆ. ಸಾಕಷ್ಟು ಇಸ್ಲಾಂ ಧರ್ಮೀಯರ ವಿರೋಧದ ಮಧ್ಯೆಯೂ ಈ ಯುವತಿಯರು ಉಂಗುರ ಬದಲಿಸಿಕೊಂಡು ವಿವಾಹ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಮುಸ್ಲಿಂ ಲಸ್ಬಿಯನ್ ಜೋಡಿಯ ಮದುವೆ ಆದಂತಾಗಿದೆ. ಲಂಡನ್ನಲ್ಲಿ ಮಾಸ್ಟರ್ ಡಿಗ್ರಿ ಓದುತ್ತಾರೆ ಲಾಹೋರ್ ಮೂಲದ ರಹನಾ ಕೌಸರ್ ಮತ್ತು ಸೋಫಿಯಾ ಎಂಬ ಯುವತಿಯರು ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದಾರೆ. ಇವರ ಲವ್ ಮ್ಯಾರೇಜ್ಗೆ ಎರಡೂ ಕಡೆ ಪೋಷಕರು ಒಪ್ಪಿದ್ದು ಮದುವೆ ಮಾಡಿಸಿದ್ದಾರೆ. ಆದರೆ ಇಸ್ಲಾಮಿಕ್ ಸಂಪ್ರದಾಯವಾದಿಗಳು ಇದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಪಾಕ್ನಲ್ಲಿರೋ ಇವರ ಸಂಬಂಧಿಕರಿಗೂ ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಆದರೆ ಇವೆಲ್ಲಕ್ಕೂ ಹೆದರದ ಈ ಲೇಡಿ ಕಪಲ್ ಲಂಡನ್ನಲ್ಲಿ ನೆಲೆಸಿರೋ ನಾವು ವಯಸ್ಕರಾಗಿದ್ದು ಸ್ವ ಇಚ್ಛೆಯಿಂದಲೇ ಮದುವೆ ಆಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.